ನಾವೆಲ್ಲ ಅಣ್ತಬ್ದಿರಾಗಿ ಹೋಗ್ಬೇಕು. ಹಿಂದೂಗಳಿರ್ಬೋದು, ಪರಿಸಿ ಸಮಾಜ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಸಮಾಜ ಇರ್ಬೋದು, ಇದಕ್ಕೆ ಯಾವುದೇ ಥರ ಧಕ್ಕೆ ಬರೋದಕ್ಕೆ ನಡ್ಕೋಬೇಕಾದ್ರು. ಯಾವ ಕೂಲಿ ಮಾಡ್ಕೊಂಡು ಅವ್ರು ಜೀವನ ಮಾಡೋರನ್ನ ನೀವು ಅಡೆತಡೆ ತರ್ತೀವಿ ಅಂದರೆ ಯಾರೋ ನಾಲ್ಕು ಜನ ಬಂದು ಕೇಸರಿ ಟವಲ್ ಹಾಕಿ ಬಂದರೆ ಅವ್ರು ಕೆಲ ಕೇರ್ ಮಾಡೋಕ್ಕಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಖಂಡಿತ ನಾನು ಅದಕ್ಕೆ ನಾವು ಬೇಕಾದ್ರೆ ಯಾವ ಥರ ಬೇಕಾದ್ರೂ ನಾವು ತ್ಯಾಗ ಸಿದ್ಧ ಇದ್ದೀವಿ. ನಾವು ಮಾತ್ರ ಈ ಜಿಲ್ಲೆಯಲ್ಲಿ ಕೋಮು ವಾದಗಳಿಗೆ ಅವಕಾಶ ಕೊಡಬೇಡಿ ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಯಾರೋ ಕಾಂಗ್ರೆಸ್ ಬಿ ಜೆ ಪಿ ಸಂಬಂಧ ಇಲ್ಲದಲ್ಲಿ ಈಗ ಕಾಂಗ್ರೆಸ್ನವ್ರು ಮಾಡ್ಕೊಂಡವರು ಆದೇಶ, ಬಿ ಜೆ ಪಿಯವ್ರು ಮಾಡ್ಕೊಂಡವರು ನಮ್ಮ ಪಕ್ಷ ಈ ಜಿಲ್ಲೆ ಒಳಗೆ ದೇವೇಗೌಡರು ಆಗಲಿ ನಾವಾಗಲಿ ಕುಮಾರಸ್ವಾಮಿಯವರಾಗಲಿ ಎಲ್ಲ ಸಮಾಜನ ಏನು ಮಹಾತ್ಮ ಗಾಂಧಿಯವರು ನಮಗೆ ಮಾರ್ಗದರ್ಶನ ಕೊಟ್ಟವ್ರೆ ಆ ರೀತಿ ಎಲ್ಲ ಸಮಾಜ ತಾಂಡು ಹೋಗಬೇಕು, ಅದಕ್ಕೆ ಧಕ್ಕೆ ಬರೋದಕ್ಕೆ ನಡ್ಕೋಬೇಕು ಅಂತ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ. ಎಸ್ ಪಿ ಆರ್ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಸಮಾಜನ ಕಲ್ಮಶ ವಾತಾವರಣ ತರಬಾರ್ದು. ಎಲ್ಲ ಸಮಾಜದ ಅವೇನ್ರಿ ಸಾಬ್ರಾ ಉಟ್ಬಿಟ್ಟು ಹಂಗಾರೆ ಒಂದು ಜೀವನ ಮಾಡಿಬಿಡಿ ಅನ್ನೋಕ್ಕಾಗುತ್ತೆ? ಹಂಗಾರೆ ಪರಿಸಿ ಸಮಾಜರು ಒಂದೇನು ಮಾಡ್ತಾರಪ್ಪ, ವ್ಯವಹಾರ ಮಾಡ್ತಾರೆ, ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತೆ? ಈಗ ಪರಿಸಿ ಸಮಾಜರು ದೇವಸ್ಥಾನಕ್ಕೆ ಬರಬೇಡಿ ಅಂತ ಹೇಳೋಕ್ಕಾಗುತ್ತೆ? ಎಲ್ಲರೂ ನಾವು ಐಕ್ಯತೆಯಿಂದ ತಾಂಡೋಗ್ಬೇಕಪ್ಪ. ಈಗ ಅದನ್ನು ನಾನು ಹೇಳೋದು, ಇದಕ್ಕೆ ನನ್ನ ಸಂಬಂಧ ಇಲ್ಲ, ನಮ್ಮ ಪಕ್ಷಕ್ಕೂ ಇದಿಲ್ಲ.